ಅವ್ರ ತಮ್ಮಂಗೆ ಆಕ್ಸಿಡೆಂಟ್ ಆಗಿ ಅವ್ರು ಸತ್ತು ಹೋಗಿದ್ದಾರೆ. ಅವ್ರು ಎಷ್ಟು ನೋವಲ್ಲಿ ಇರಲ್ಲ, ಅವ್ರಿಗೆ ಬಾಡಿನೂ ಕೊಡದೆ ಕೊನೆ ಪಕ್ಷ ಬಾಡಿ ನೋಡಕ್ಕೂ ಬಿಡ್ತಿಲ್ವಲ್ಲ. ಇದಕ್ಕ ಓದಿ ಇಷ್ಟು ದೊಡ್ಡ ಸ್ಥಾನ ಪಡ್ಕೊಳ್ಳೋದು ನೋಡಿ ದೃಷ್ಟಿ, ಅವ್ರೇನ್ ಬಾಟ್ ಡೆಡ್ ಅಲ್ಲ. ಈ ಹಾಸ್ಪಿಟಲ್ ಬಂದಾಗ ಅವ್ರಿಗೆ ಇನ್ನೂ ಜೀವ ಇತ್ತು. ನಾಲ್ಕಾರು ಜನ ಡಾಕ್ಟರ್ ಜೀವ ಉಳ್ಸಕ್ ಪ್ರಯತ್ನ ಪಟ್ಟಿದ್ದಾರೆ, ಸಾವಿರಾರು ರೂಪಾಯಿ ಮೆಡಿಸಿನ್ ಹಾಕಿದ್ದಾರೆ, ಅವ್ರಿಗೆ ಬ್ರೇಕ್ಕಾರ್ಡ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಹಣೆ ಬರಹ ಸತ್ತೋದ್ರು. ಈಗಲೂ ನಾವೇನ್ ಬಾಡಿ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಟ್ರೀಟ್ಮೆಂಟ್ ಮಾಡಿದೀವಿ, ಅದ್ರ ಅಮೌಂಟ್ ಕ್ಲಿಯರ್ ಮಾಡಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ಅವ್ರ ಹತ್ರ ಹಣ ಇದ್ದಿದ್ರೆ ಅವ್ರು ಯಾಕ್ರಿ ಅಷ್ಟೊಂದು ಒದ್ದಾಡ್ತಿದ್ರು? ಹಾಗಂತ ಸುಮ್ ಸುಮ್ನೆ ಬಂದವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಕಳ್ಸಕ್ಕೆ ಇದೇನ್ ಚಾರಿಟಿನೂ ಅಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ಲೂ ಅಲ್ಲ. ನೆಲ ಒರೆಸೋರಿಂದ ರಕ್ತ ಒರೆಸೋರ್ವರೆಗೂ, ಬಿಲ್ ಹಾಕೋರಿಂದ ಹೊಲಿಗೆ ಹಾಕೋರ್ವರೆಗೂ ಪ್ರತಿಯೊಬ್ಬರಿಗೂ ನಾವು ಪೇಮೆಂಟ್ ಮಾಡಬೇಕು. ಏನ್ ನಮ್ಮನೆಯಿಂದ ತಂದ್ಕೊಡ್ಲಾ? ನಾನು ಈ ಹಾಸ್ಪಿಟಲ್ ಓನರ್, ನನಗೆ ಈ ಹಾಸ್ಪಿಟಲ್ ಅಕೌಂಟ್ಸ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇದೆ. ಅಂಡ್ ಬೈ ದ ವೇ, ಈ ಹಾಸ್ಪಿಟಲ್ ಉದ್ದೇಶ ಬಡೂರ್ ಸೇವೆ ಮಾಡೋದು. ನಿಮ್ಗೆ ಸಾವಿರ ಸರಿ ಹೇಳಿದೀನಿ, ಈ ಹಾಸ್ಪಿಟಲ್ ನಿಮ್ದಲ್ಲ, ಈಗ ಮೊದ್ಲಿನ ರೂಲ್ಸ್ ಇಲ್ಲಿ ಅಪ್ಲೈ ಆಗಲ್ಲ ಅಂತ. ನಿಮ್ಗಾದ್ರೂ ಅರ್ಥ ಆಗಲ್ಲ, ಸುಮ್ನೆ ನಿಮ್ ಕೆಲ್ಸ ನೋಡ್ಕೊ ಹೋಗ್ರಿ. ಈ ಹಾಸ್ಪಿಟಲ್ ಡಾಕ್ಟರ್ ಆಗಿ ನಾನು ನನ್ನ ಡ್ಯೂಟಿನೇ ಮಾಡ್ತಿರೋದು. ದಯವಿಟ್ಟು ಅವ್ರ ತಮ್ಮನ ಬಾಡಿನ ಕೊಟ್ಬಿಡಿ. ಬಿಲ್ ಸೆಟ್ಲ್ ಮಾಡದೆ ಬಾಡಿ ಕೊಡಕ್ ಆಗೋದಿಲ್ಲ ಸರ್. ಇದು ತಪ್ಪು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದು ದುಡ್ಡು ಮಾಡೋದಕ್ಕಲ್ಲ. ಹೀಗೆ ಆದ್ರೆ ನಮ್ಮ ಹಾಸ್ಪಿಟಲ್ಗೆ ಯಾರು ಬರ್ತಾರೆ? ದುಡ್ಡಿರೋರು ಬರ್ತಾರೆ, ನಮ್ಗಂಥವ್ರೇ ಸಾಕು. ದಿಸ್ ಇಸ್ ಟೂ ಮಚ್. ಡಾಕ್ಟರ್ ಅಂದ್ರೆ ಅವಧೂತ್ರು, ಯಮದೂತ್ರಲ್ಲ. ಸಾಯ್ತಿರೋರ್ನ ಬದುಕಿಸೋದು ನಮ್ ಕೆಲ್ಸ, ಬದುಕಿರೋರ್ನ ಸಾಯಿಸೋದಲ್ಲ. ನೀವು ಒಳ್ಳೆ ಮಾತ್ಕೆಲ್ಲ ಬಗ್ಗಲ್ಲ ಅಂತ ಕಾಣಿಸುತ್ತೆ. ಇನ್ನು ಮುಂದೆ ನಿಮ್ಮನ್ನ ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ನಿಮ್ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಹೋಗ್ತಾ ಇರಿ. ನಾನು ಯಾಕ್ರಿ ರೆಸಿಗ್ನೇಷನ್ ಲೆಟರ್ ಕೊಡ್ಬೇಕು? ಕೊಡಲ್ಲ ಕಣ್ರಿ, ಹೋಗಲ್ಲ ಕಣ್ರಿ. ನಾನು ಹೋಗಲ್ಲ ಅಂದ್ರೆ ನಾವು ಹೇಳಿದ ಕೆಲಸ ಮಾಡಿ. ಅಲ್ಲ ಸರ್, ಯು ಆರ್ ಜಸ್ಟ್ ಎ ಫಿಸಿಷಿಯನ್. ಸುಮ್ಮನೆ ಎಲ್ಲ ವಿಷಯಕ್ಕೂ ತಲೆ ಹಾಕೊಂಡು ಬರಬೇಡಿ. ಡಾಕ್ಟರ್ ದೃಷ್ಟಿ, ನಿಮ್ಗೆ ಕೊನೆಯ ಸರಿ ಹೇಳ್ತಾ ಇದ್ದೀನಿ, ನಮ್ಮ ವಿರುದ್ಧ ನಿಲ್ಲಬೇಡಿ. ನಾನು ನಿಮ್ಮ ವಿರುದ್ಧ ನಿಂತಿಲ್ಲ, ಸತ್ಯದ ಪರವಾಗಿ ನಿಂತಿದ್ದೀನಿ. ನನಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಓ ಐ ಸಿ, ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಜಸ್ಟ್ ಸೈನ್ ದಿಸ್ ರೆಸಿಗ್ನೇಷನ್ ಲೆಟರ್ ಅಂಡ್ ಗೆಟ್ ಲಾಸ್ಟ್. ಐ ವಿಲ್ ನಾಟ್. ಹಾಗಾದ್ರೆ ನಿಮ್ಮನ್ನ ಟರ್ಮಿನೇಟ್ ಮಾಡಿ ಕಳಿಸ್ಬೇಕಾಗತ್ತೆ. ನೀವೇನ್ರಿ ನನ್ನ ತೆಗ್ದು ಹಾಕೋದು? ಇದು ನನ್ನ ಹಾಸ್ಪಿಟಲ್, ನಮ್ಮ ಅಪ್ಪ ಕಟ್ಸಿರೋ ಹಾಸ್ಪಿಟಲ್. ಇಲ್ಲಿ ಆಗ್ತಿರೋ ಅನ್ಯಾಯ ನೋಡ್ತಾ ಇದ್ರೆ ನನಗೆ ಇರೋಕ್ ಮನ್ಸಾಗ್ತಾ ಇಲ್ಲ. ಎಲ್ಲದಕ್ಕೂ ಒಂದ್ ಟೈಮ್ ಬರುತ್ತೆ, ಬಂದೇ ಬರುತ್ತೆ. ದೃಷ್ಟಿ, ಏನ್ ಮಾಡ್ತಾ ಇದೀಯಾ? ಪ್ಲೀಸ್ ಶ್ರವಣ್, ಡೋಂಟ್ ಸ್ಟಾಪ್ ಮೀ.